ನಮಸ್ಕಾರ ಎಲ್ಲ ನನ್ನ ಕನ್ನಡದ ಮನಸುಗಳಿಗೆ ಏನು ನೆನ್ನೆ ದಿನ ಹೈದರಾಬಾದ್ನಲ್ಲಿ ಶೂಟಿಂಗ್ ವೇಳೆಯಲ್ಲಿ ನಮ್ಮ ಕನ್ನಡ ಇರಿದ್ದರೆ ಹಾಗೂ ಕಿರುತೆರೆಯ ನಟರಾಗಿರತಕ್ಕಂತ ಚಂದನ್ ಅವರ ಮೇಲೆ ಹಲ್ಲೆ ಆಗಿದೆ ಅಂತಕಂತದ್ದು ಕಂಡನೀಯ ಕನ್ನಡಿಗರ ಧ್ವನಿ ಸಂಘಟನೆ ಇದನ್ನ ವಿರೋಧಿಸುತ್ತದೆ ಇದನ್ನ ಖಂಡಿಸುತ್ತದೆ ಈ ವಿಡಿಯೋ ಮುಖಾಂತರವಾಗಿ ಒತ್ತೇನೋ ಅಲ್ಲಿ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರತಕ್ಕಂತ ಕ್ಯಾಮೆರಾಮನ್ ಆಗಿರಬಹುದು ಆ ಸಂಘಟಿಗರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡುತ್ತೇನೆ ಇವತ್ತು ತಾವು ಕೈ ಮಾಡಿರತಕ್ಕಂತದ್ದು ಕನ್ನಡದ ಆಸ್ತಿ ಕನ್ನಡಿಗರ ಆಸ್ತಿ ಚಂದನರ ಮೇಲೆ ಕೈ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿದಿರಾ ಅದೇನೇ ಆಗಿರಬಹುದು ನಿಮ್ಮ ಅವರಲ್ಲಿ ಏನೇ ಗೊಂದಲ ಆಗಿರಬಹುದು ಏನೇ ಆಗಿರಬಹುದು ತಾವು ವಿಡಿಯೋ ಮಾಡಿಬಿಟ್ಟು ಅವರ ಮೇಲೆ ಅಲ್ಲೇ ಮಾಡತಕ್ಕಂತ ಕೆಲಸವನ್ನ ಮಾಡಿದಿರಿ ಇವೆಲ್ಲವೂ ಪ್ರೀ ಪ್ಲಾನ್ ತಾವು ಮುಂಚಿತವಾಗಿನೇ ಆ ವ್ಯಕ್ತಿ ಹೆಸರನ್ನ ಕೂಗಿಸಬೇಕು ಆ ವ್ಯಕ್ತಿಯ ಹೆಸರಿಗೆ ಮಸಿ ಬಳಿತಕ್ಕಂತ ಕೆಲಸ ಮಾಡಬೇಕು ಅಂತ ಹೇಳಿ ತಾವು ಸಂಚನ ರೂಪಿಸಿಕೊಂಡು ಮಾಡಿರತಕ್ಕಂತದ್ದು ಇದು ಸ್ಪಷ್ಟವಾಗಿ ಆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ನಾನು ಈ ವಿಡಿಯೋ ಮುಖಾಂತರವಾಗಿ ಚಂದನ್ ಸರ್ಗೂ ನಾನು ಮನವಿ ಮಾಡ್ತೇನೆ ನಾನು ಬೆಳಗ್ಗೆ ಅವರತ್ರ ಮಾತಾಡಿದ್ದೀನಿ ಆದರೂ ಮತ್ತೊಮ್ಮೆ ಈ ವಿಡಿಯೋ ಮುಖಾಂತರವಾಗಿ ಮನವಿ ಮಾಡ್ತೇನೆ ದಯವಿಟ್ಟು ತಾವು ಆ ಚಿತ್ರರ ಆ ಸೀರಿಯಲ್ ನಲ್ಲಿ ನಟನೆ ಮಾಡುವ ಅವಶ್ಯಕತೆ ಇಲ್ಲ ಕರ್ನಾಟಕದಲ್ಲಿ ತುಂಬಾ ಸೀರಿಯಲ್ ಗಳಿಗೆ ತಮ್ಮ ಅವಕಾಶ ಇದೆ ಆತರ ಏನ ಭಿನ್ನಭಿಪ್ರಾಯಗಳಿದ್ರೆ ನಾವುಗಳು ಕೂತು ಮಾತಾಡತಕ್ಕಂತ ಕೆಲಸವನ್ನು ಮಾಡೋಣ ಈ ರಣ ಹೇಡಿಗಳು ಏನಿದ್ದಾರೆ ಕನ್ನಡಿಗರ ಮೇಲೆ ಏನು ಅಲ್ಲೇ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆ ಕನ್ನಡಿಗರ ಹೆಸರನ್ನ ಮಸಿ ಬಳಸತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ತಾವು ನಟನೆ ಮಾಡತಕ್ಕಂತದನ್ನ ಬಿಟ್ಟು ದಯವಿಟ್ಟು ಕರ್ನಾಟಕಕ್ಕೆ ಬನ್ನಿ ದಯವಿಟ್ಟು ಮನವಿ ಮಾಡ್ತೇನೆ ಕೆಟಿಎ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಏನಿದ್ದಾರೆ ಒಂದೇ ಒಂದು ಮಾತನ್ನು ತಾವು ಆಡ್ತಾ ಇಲ್ಲ ಏನಕ್ಕೆ ಅಸೋಸಿಯೇಷನ್ ಏನಕ್ಕೆ ಮಾಡ್ಕೊಂಡಿದ್ದೀರಿ ತಾವು ಶಿವಕುಮಾರ್ ಅವರೇ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಧ್ಯಕ್ಷರು ತಾವಿದ್ದೀರಿ ಈ ವಿಚಾರವಾಗಿ ಒಬ್ಬ ನಟನಿಗೆ ತೊಂದರೆ ಆಗಿದೆ ಆಂಧ್ರದಲ್ಲಿ ತಾವೇನಾದ್ರು ಧ್ವನಿ ಎತ್ತಿದ್ದೀರಾ ತಾವೇನಾದ್ರು ಮಾತಾಡ್ತಾ ಇದ್ದೀರಾ ದಯವಿಟ್ಟು ಧ್ವನಿ ಎತ್ತಬೇಕು ಇದು ಒಬ್ಬ ನಟನಿಗೆ ಆಗ್ತಕ್ಕಂಥದ್ದಲ್ಲ ಇವತ್ತು ಯಾರೋ ಒಬ್ಬ ವ್ಯಕ್ತಿಗೆ ಅವರೇನೋ ಅಂದ್ರು ಇವರೇನಂದ್ರು ಒಬ್ಬ ನಟನ ಮೇಲೆ ಕೈ ಮಾಡತಕ್ಕಂಥ ಪ್ರಯತ್ನವನ್ನು ಅವನು ಮಾಡ್ತಾ ಇದ್ದಾನೆ ಅಂದ್ರೆ ಇದು ಮೊದಲೇ ಇವರು ಪ್ಲಾನ್ ಮಾಡಿ ಅವರಿಗೆ ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಚಂದನ್ ಅವರು ದಯವಿಟ್ಟು ಕೂಡಲೇ ತಾವು ಬೆಂಗಳೂರಿಗೆ ಬನ್ನಿ ನಾವು ಬೇಕಾದ್ರೆ ನಿಮಗೆ ಅಲ್ಲೇನೆ ತೊಂದರೆ ಇತ್ತು ಅಂದ್ರೆ ನಾವು ಹೈದರಾಬಾದ್ಗೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಕನ್ನಡಿಗರು ನಿಂತಾ ಇದ್ದೀವಿ ನೀವು ಕುಗ್ಗದು ಬೇಡ ನಮ್ಮ ಕನ್ನಡದ ನಟರು ನಮ್ಮ ದೇಶ ಬಿಟ್ಟು ಯಾವ ದೇಶಕ್ಕೆ ಹೋಗಿ ನಟನೆ ಮಾಡಿದ್ರು ಕನ್ನಡಿಗರು ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ನಾವು ನಿಮಗೆ ಕೊಡ್ತೇವೆ ನೀವೆಲ್ಲೇ ಇದ್ರು ನಮ್ಮ ಬೆಂಬಲ ಅಲ್ಲಿರ್ತದೆ ನಾವು ನಿಮ್ಮ ಜೊತೆಗೆ ಇರ್ತೇವೆ ಯಾರು ಎದುರದು ಬೇಡ ಅಂಜದು ಬೇಡ ಈ ವಿಡಿಯೋ ಮುಖಾಂತರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕನ್ನಡಿಗರ ಧನ ಸಂಘಟನೆ ನಿಮ್ಮ ಜೊತೆಗೆ ಇರ್ತದೆ 6 ಕೋಟಿ ಕನ್ನಡಿಗರು ನಿಮ್ಮ ಜೊತೆಗೆ ಇದ್ದಾರೆ ಚಂದನ್ ಅವರೇ ದಯವಿಟ್ಟು ತಾವು ಕೂಡಲೇ ಬೆಂಗಳೂರಿಗೆ ಬನ್ನಿ ತಾವು ಆ ಧಾರಾವಾಹಿಯಲ್ಲಿ ನಟನೆ ಮಾಡತಕ್ಕಂಥದ್ದನ್ನ ನಿಲ್ಲಿಸಿ ಇದು ನಿಮಗಾಗಿರ್ತಕ್ಕಂಥ ಅವಮಾನ ಅಲ್ಲ ಇದು ನಮಗಾಗಿರ್ತಕ್ಕಂಥ ಅವಮಾನ ಇದು ಕನ್ನಡಿಗರಿಗಾಗಿರ್ತಕ್ಕಂಥ ಅವಮಾನ ಒಬ್ಬ ವ್ಯಕ್ತಿಯ ಮೇಲೆ 50 ಜನ ಮುಗಿಬೀಳ್ತಾರೆ ಅಂತಕ್ಕಂಥದ್ದಾಯಿತು ಅಂತ ಹೇಳಿದ್ರೆ ಅಲ್ಲಿ ಯೂನಿಟ್ ನ ಪ್ರೊಡ್ಯೂಸರ್ ಏನ್ ಮಾಡ್ತಾ ಇದ್ದಾರೆ ಡೈರೆಕ್ಟರ್ ಏನ್ ಮಾಡ್ತಾ ಇದ್ದಾರೆ ನಾವು ಬಂದಿದ್ವ ನಿಮ್ಮನ್ನ ನಟನೆ ಮಾಡ್ತೀವಿ ನಟನೆ ಮಾಡ್ತೀವಿ ಅಂತ ನೀವುಗಳು ನಮ್ಮ ನಟನೆಯನ್ನ ನೋಡಿ ಈ ಪ್ರತಿಭೆಯನ್ನ ನಮ್ಮ ಭಾಷೆಯಲ್ಲಿ ಬಳಸ್ಕೊಳ್ಳೋಣ ಅಂತ ಹೇಳಿ ನಮ್ಮ ಪ್ರತಿಭೆಯನ್ನ ತಾವು ಬೆಳೆಸ್ಕೊತಾರ ಅದು ಬಳಸ್ಕೊತಾ ಇದ್ದೀರಿ ಕೂಡಲೇ ಕ್ಷಮೆ ಕೇಳಬೇಕು ಇಲ್ಲದೇ ಇದ್ರೆ ಬೇರೆ ರೀತಿಯಲ್ಲಿ ತಿರುಗ್ತದೆ ಇವತ್ತು ಏನು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಇದೆ ಇದರ ಕಡೆ ದಯವಿಟ್ಟು ಗಮನ ಕೊಡಿ ಗಮನ ಕೊಟ್ಟು ದಯವಿಟ್ಟು ಅಲ್ಲಿ ಏನಾಗಿದೆ ಚಂದನ್ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತಕ್ಕಂಥ ಪ್ರಯತ್ನ ಮಾಡಿ ಅವ್ರನ್ನ ಕುಗ್ಗಿಸ್ತಕ್ಕಂಥ ಕೆಲಸವನ್ನ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಮಾಡಬಾರದು ಅವ್ರನ್ನ ಕರ್ಕೊಂಬಂದು ಅವ್ರಿಗಿನ ಧೈರ್ಯ ತುಂಬತಕ್ಕಂಥ ಕೆಲಸವನ್ನ ಮಾಡಬೇಕು ಇವತ್ತೇನು ತೆಲುಗುನ ಸೀರಿಯಲ್ ಅಸೋಸಿಯೇಷನ್ಸ್ ಏನಿದೆ ಅವ್ರ ಹತ್ರ ಕೂಡಲೇ ಮಾತಾಡಬೇಕು ಆ ವ್ಯಕ್ತಿಯನ್ನು ಅಲ್ಲೇ ಮಾಡ್ಲಿಕ್ಕೆ ಏನು ಪ್ರಯತ್ನ ಪಡ್ತೇನೆ ಆ ವ್ಯಕ್ತಿ ಕ್ಷಮೆ ಕೇಳಬೇಕು ಇಲ್ಲದೇ ಇದ್ರೆ ಆ ವ್ಯಕ್ತಿ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡ್ತೇವೆ ಅಂತ ಈ ವಿಡಿಯೋ ಮುಖಾಂತರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ